ಒಳ್ಳೆಯದನ್ನು ಮಾಡುವವರಿಗೆ ಒಳ್ಳೆಯದಾಗುತ್ತದೆ, ಕೆಟ್ಟದ್ದನ್ನು ಮಾಡುವವರಿಗೆ ಕೆಟ್ಟದಾಗುತ್ತದೆ. ಒಳ್ಳೆಯದನ್ನು ಮಾಡುವವರಿಗೆ ಕೆಟ್ಟದು, ಕೆಟ್ಟದು ಮಾಡುವವರಿಗೆ ಒಳ್ಳೆಯದು ಯಾವಾಗಲೂ ಆಗುವುದಿಲ್ಲ. ಪಾಪ, ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ, ಪರಿಹಾರ. ಆ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಎನ್ನುವುದೇ ಅದೇ ಜ್ಞಾನವು. ಆ ಜ್ಞಾನ ಏನು ಮಾಡುತ್ತೆ? ನಿನ್ನ ಕರ್ಮವನ್ನು ದಗ್ಧ ಮಾಡುತ್ತದೆ. ಆ ಕೋಳಿಯ ಕಾಲನ್ನು ತಿಂದ ಆಕೆಗೆ ಕಾಲು ನೋವು ಹೋಗಿದೆ. ಏಕೆ ಹೋಗಿದೆ? ಆಕೆ ಎಲ್ಲ ಕೋಳಿಗಳಿಗೆ ನಮಸ್ಕಾರ ಮಾಡಿದ್ದಾಳೆ, ಇನ್ನು ಮುಂದೆ ಮಾಡುವುದಿಲ್ಲ. ನಾನು ತಿಳಿದುಕೊಂಡಿದ್ದೇನೆ, ನಾನು ಪಾಠವನ್ನು ಕಲಿತಿದ್ದೇನೆ ಎಂದು ಹೇಳಿದ್ದಾಳೆ. ಪಾಠವನ್ನು ಕಲಿಯುವುದೇ ಜ್ಞಾನಿಯಾಗುವುದು. ಪಾಠವನ್ನು ಕಲಿಯದೇ ಇರುವುದೇ ಅಜ್ಞಾನಿಯಾಗಿ ಇರುವುದು. ಅಜ್ಞಾನಿ ಜ್ಞಾನಿಯಾಗುವವರೆಗೂ ಅದೇ ಪರಿಸ್ಥಿತಿಗಳು ಬರುತ್ತಲೇ ಇರುತ್ತವೆ. ಪುನರಪಿ ಜನನಂ ಪುನರಪಿ ಮರಣಂ. ಮತ್ತೆ ಮತ್ತೆ ನೀನು ಶರೀರದಲ್ಲಿ ಪ್ರವೇಶಿಸಲೇಬೇಕು, ನೀನು ಜ್ಞಾನಿಯಾಗುವವರೆಗೂ, ನೀನು ಪಂಡಿತನಾಗುವವರೆಗೂ, ಒಂದಾನೊಂದು ಶ್ರೀಕೃಷ್ಣನ ಹಾಗೆ ಆಗುವವರೆಗೂ. ನಿನಗೆ ಶರೀರ ಕೊಡಲ್ಪಟ್ಟಿದೆ, ನೀನು ಶರೀರವನ್ನು ಸರಿಯಾಗಿ ಉಪಯೋಗಿಸುತ್ತಿದ್ದೀಯಾ? ಇಲ್ಲಂದ್ರೆ ಅದನ್ನು ಧ್ವಂಸ ಮಾಡುತ್ತಿದ್ದೀಯಾ? ಆಲ್ಕೋಹಾಲ್ ಹಾಕಿ, ಮಾಂಸವನ್ನು ಹಾಕಿ, ಇದು ಶರೀರದ ಬಗ್ಗೆ ದುರಾಚಾರ ಅಲ್ಲವೇ? ಆ ದುರಾಚಾರ ಹೋಗುವವರೆಗೂ ಮತ್ತೆ ಮತ್ತೆ ಶರೀರಗಳು ಬರುತ್ತಲೇ ಇರುತ್ತವೆ. ಶರೀರದ ಬಗ್ಗೆ ಸದಾಚಾರ ಇರಬೇಕು. ಇನ್ನೊಬ್ಬರ ಬಗ್ಗೆ ಪಾಪ ಅಲ್ಲ, ನಿನ್ನ ಶರೀರದ ಬಗ್ಗೆ ನೀನು ಪಾಪ ಮಾಡುತ್ತಿದ್ದೀಯ. ಇನ್ನೊಬ್ಬರಿಗೆ ಪಾಪ ಮಾಡಿದರೂ, ನಿನ್ನ ಶರೀರಕ್ಕೆ ಪಾಪ ಮಾಡಿದರೂ ಪಾಪ ಪಾಪವೇ. ಪಾಪವೇ ಅಲ್ಲ, ನಿನ್ನ ಶರೀರವನ್ನು ಕೆಟ್ಟದ್ದು ಮಾಡುವುದೇ ಅಲ್ಲ, ನಿನ್ನ ಶರೀರವನ್ನು ಸರಿಯಾಗಿ ಬಳಸಿಕೊಳ್ಳದಿರುವುದೂ ಪಾಪವೇ. ಚಿಕ್ಕ ಉದಾಹರಣೆ ಕೊಡುತ್ತೇನೆ. MS ಸುಬ್ಬಲಕ್ಷ್ಮಿ ಚೆನ್ನಾಗಿ ಹಾಡುತ್ತಾರೆ, ಲತಾ ಮಂಗೇಶ್ಕರ್ ಚೆನ್ನಾಗಿ ಹಾಡುತ್ತಾರೆ, ಭೀಮಸೇನ್ ಜೋಶಿ ಬಹಳ ಚೆನ್ನಾಗಿ ಹಾಡುತ್ತಾರೆ, ಮತ್ತೆ ನೀನೇಕೆ ಹಾಡಲ್ಲ? ನಿನಗೂ ಅದೇ ಕಂಠ ಕೊಟ್ಟಿದ್ದಾನಲ್ಲ, ನೀನೇಕೆ ಬಳಸಿಕೊಂಡಿಲ್ಲ ನಿನ್ನ ಕಂಠವನ್ನು? ಅದು ಪಾಪ ಅಲ್ಲವೇ? ನಿನ್ನ ಟ್ಯಾಲೆಂಟನ್ನು, ಶರೀರ ಇದೆ ಆದರೆ ನೀನು ಉಪಯೋಗಿಸಿಕೊಂಡಿಲ್ಲ, ಮತ್ತೆ ಏಕೆ ಈ ಶರೀರ ನಿನಗೆ? ಅವುಗಳನ್ನು ಸರಿಯಾಗಿ ಉಪಯೋಗಿಸುವವರೆಗೂ ಮತ್ತೆ ನಿನಗೆ ಶರೀರಗಳು ಬರುತ್ತಲೇ ಇರುತ್ತವೆ, ಮತ್ತೆ ಮತ್ತೆ ಜನ್ಮಗಳು ತಪ್ಪುವುದಿಲ್ಲ. ನಿನಗೆ ಕೈಗಳಿವೆ, ಚೆನ್ನಾಗಿ ಪೇಂಟಿಂಗ್ ಹಾಕಬಹುದಲ್ಲವೇ? ಅವರೆಲ್ಲರೂ ಪೇಂಟಿಂಗ್ ಹಾಕಿದ್ದಾರೆ, ನೀನೇಕೆ ಹಾಕಿಲ್ಲ? ನಿನ್ನ ಕೈಗಳನ್ನು ನೀನೇಕೆ ಬಳಸಿಕೊಂತಿಲ್ಲ? ನಿನ್ನ ಕಂಠವನ್ನು ನೀನೇಕೆ ಉಪಯೋಗಿಸಿಕೊಂತಿಲ್ಲ? ನಿನ್ನ ತಲೆಯನ್ನು ಏಕೆ ಉಪಯೋಗಿಸುತ್ತಿಲ್ಲ ಲೋಕ ಕಲ್ಯಾಣಕ್ಕಾಗಿ? ಅಂದರೆ ನಿನ್ನ ಶರೀರವನ್ನು ನೀನು ಸರಿಯಾಗಿ ಉಪಯೋಗಿಸಿಕೊಂಡಿಲ್ಲ, ಆದ್ದರಿಂದ ನಿನಗೆ ಮತ್ತೆ ಮತ್ತೆ ಆ ಜನ್ಮ ಕೊಡಲ್ಪಡುತ್ತದೆ. ಆ ಶರೀರ, ಆ ಶರೀರವನ್ನು ನೀನು ಸರಿಯಾಗಿ ಉಪಯೋಗಿಸಿಕೊಳ್ಳುವವರೆಗೂ, ಆ ಶರೀರದಲ್ಲಿನ ಶಕ್ತಿಗಳನ್ನು ಹೊರಗಡೆ ತೆಗೆಯುವವರೆಗೂ ಇನ್ನೊಬ್ಬರಿಗೆ ಹಾನಿ ಮಾಡುವುದೇ ಪಾಪ ಅಲ್ಲ, ನಿನ್ನ ಶರೀರವನ್ನು ಸರಿಯಾಗಿ ಉಪಯೋಗಿಸದೆ ಹೋದರೂ ಪಾಪ. ಈ ಪಾಪ ಯಾರಿಗೂ ಗೊತ್ತಿಲ್ಲ. ನಾನೇನೂ ತಪ್ಪು ಮಾಡಿಲ್ಲ ಎನ್ನುತ್ತಾರೆ, ಆದರೆ ನೀನು ಏನೂ ಹಾಡಿಲ್ಲ, ಕಲಿತುಕೊಳ್ಳಲಿಲ್ಲ ಸಂಗೀತವನ್ನು, ಕಲಿತುಕೊಳ್ಳಲಿಲ್ಲ, ಅದು ಪಾಪ. ನೀನು ಚಿತ್ರಕಲೆಯನ್ನು ಕಲಿತುಕೊಂಡಿಲ್ಲ, ಡ್ಯಾನ್ಸ್ ಕಲಿತುಕೊಂಡಿಲ್ಲ, ಮತ್ತೆ ಏಕೆ ನಿನಗೆ ಆ ಕೈಗಳು ಕಾಲುಗಳು ಡ್ಯಾನ್ಸ್ ಕಲಿಯಲಿಲ್ಲ ಅಂದರೆ? ಏಕಿವೆ ಕೈಗಳು ಕಾಲುಗಳು? ಅವರೇನೋ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತಿದ್ದಾರೆ. ಒಬ್ಬ ಚಿರಂಜೀವಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತಾರೋ, ಒಬ್ಬ ಹೇಮಾಮಾಲಿನಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತಾರೋ, ಮತ್ತು ನಿನಗೇನು ಹೋಗುವ ಕಾಲ? ನಿನಗೂ ಅವೇ ಕೈಕಾಲುಗಳು ಇವೆಯಲ್ಲ, ನೀನೇಕೆ ಡ್ಯಾನ್ಸ್ ಮಾಡುತ್ತಿಲ್ಲ? ಅವರು ಸ್ವಿಮ್ಮಿಂಗ್ ಮಾಡುತ್ತಿದ್ದಾರೆ ಕೈಗಳಿಂದ, ನೀನೇಕೆ ಮಾಡುತ್ತಿಲ್ಲ? ನಿನ್ನ ಶರೀರವನ್ನು ಏಕೆ ಉಪಯೋಗಿಸಿಕೊಳ್ಳುತ್ತಿಲ್ಲ? ಅದು ಪಾಪ ಹೌದಾ ಇಲ್ಲವಾ? ನಿನಗೆ ಇಷ್ಟು ಹಣ ಕೊಡಲ್ಪಟ್ಟಿದೆ, ಅದನ್ನು ಸರಿಯಾಗಿ ಬಳಸಿಕೊಂಡಿಲ್ಲವೆಂದರೆ ಅದು ಪಾಪವೇ ಅಲ್ಲವೇ? ನಿನಗೆ ಶರೀರ ಕೊಡಲ್ಪಟ್ಟಿದೆ, ಅದನ್ನು ಉಪಯೋಗಿಸಿಲ್ಲವೆಂದರೆ ಪಾಪವೇ ಅಲ್ಲ? ಅದಕ್ಕೆ ಯೇಸುಪ್ರಭು ಹೇಳಿದ್ದಾರೆ, ನಾವೆಲ್ಲರೂ ಪಾಪಿಗಳೇ, ಕ್ವೆಶ್ಚನೇ ಇಲ್ಲ ಅಂದಿದ್ದಾರೆ ಅವರು. ಒಬ್ಬರು
ತಪಸ್ಸು ಮಾಡಿ ಮೂರನೇ ಕಣ್ಣು ಸಂಪಾದಿಸಿಕೊಂಡಿದ್ದಾರೆ, ನೀನೇಕೆ ಸಂಪಾದಿಸಿಕೊಳ್ಳುತ್ತಿಲ್ಲ? ನೀನೇಕೆ ತಪಸ್ಸು ಮಾಡಲಿಲ್ಲ? ನಿನಗೂ ಇದೆಯಲ್ಲ ಮೂರನೇ ಕಣ್ಣು. ಆಜ್ಞಾಚಕ್ರ ಯಾರಿಗಿಲ್ಲ? ಅದು ಉತ್ತೇಜನೆ ಆಗದಿಲ್ಲವೇ? ಅವನು ಮಾಡುತ್ತಿದ್ದಾನೆ, ನೀನೇಕೆ ಮಾಡುತ್ತಿಲ್ಲ? ನಿನಗೇಕೆ ಆ ಶರೀರ? ಇನ್ನು ನಿನಗೆ ಕೊಡಲ್ಪಟ್ಟ ಶರೀರವನ್ನು ಉಪಯೋಗಿಸಿಕೊಳ್ಳುತ್ತಲೇ ಇಲ್ಲ. ಆದ್ದರಿಂದ ಏನು ಮಾಡುತ್ತೇವೆ ನಾವು? ನಿನಗೆ ಮತ್ತೆ ಮತ್ತೆ ಕೊಡುತ್ತಲೇ ಇರುತ್ತೇವೆ, ಅದು ಕಲಿಯುವವರೆಗೂ. ಪುನರಪಿ ಜನನಂ ಪುನರಪಿ ಮರಣಂ. ಅವನು ಧ್ಯಾನ ಮಾಡಿ ಮೂರನೇ ಕಣ್ಣನ್ನು ತೆರೆದುಕೊಂಡಿದ್ದಾನೆ, ನೀನೇಕೆ ಧ್ಯಾನ ಮಾಡಲಿಲ್ಲ? ಮತ್ತೆ ಮೂರನೇ ಕಣ್ಣು ಬರುವವರೆಗೂ ಹುಟ್ಟು, ನಿನ್ನ ಕಲೆಗಳನ್ನು ಕಲಿಯುವವರೆಗೂ ಹುಟ್ಟು. ಕೃಷ್ಣನಿಗೆ ಡ್ಯಾನ್ಸ್ ಬರುತ್ತದೆ, ಸಂಗೀತ ಬರುತ್ತದೆ, ಧ್ಯಾನ ಬರುತ್ತದೆ, ಎಲ್ಲವೂ ಬರುತ್ತದೆ. ಆತನಿಗೆ ರಾಜ್ಯಭಾರ ಮಾಡುವುದೂ ಬರುತ್ತದೆ. ಷೋಡಶ ಕಲಾ ಪ್ರಪನ್ನರು, 16 ಕಲೆಗಳಲ್ಲಿ ಪ್ರಪನ್ನರು, ಮತ್ತು ನೀನೇಕೆ ಆಗಲಿಲ್ಲ? ನಿನ್ನ ಶಕ್ತಿಗಳನ್ನು, ಶರೀರದಲ್ಲಿನ ಶಕ್ತಿಗಳನ್ನು ಏಕೆ ಅಭಿವೃದ್ಧಿ ಮಾಡಲಿಲ್ಲ? ಮತ್ತು ನಿನಗೆ ಯಾಕೆ ಈ ಶರೀರ? ಏಕೆ ತೆಗೆದುಕೊಂಡೆ ಈ ಶರೀರ? ಏಕೆ ಕೊಟ್ಟಿದ್ದಾರೆ ನಿನಗೆ ಈ ಶರೀರ? ನೀನು ಶರೀರದಿಂದ ಏನು ಮಾಡುತ್ತಿದ್ದೀಯಾ? ಕುಡಿದು ಕುಣಿಯುತ್ತಿದ್ದೀಯಾ? ಇಸ್ಪೀಟು ಆಡುತ್ತಿದ್ದೀಯಾ? ಈ ಕೈಗಳು ಇಸ್ಪೀಟು ಆಡಲಿಕ್ಕೆ ಇವೆಯಾ? ರಾಮಚಂದ್ರ, ನಿನ್ನ ಬುದ್ಧಿಯಿಂದ ಜೂಜು ಆಡುತ್ತಿದ್ದೀಯಾ? ಲೋಕ ಕಲ್ಯಾಣಕ್ಕಾಗಿ ಉಪಯೋಗಿಸಬೇಕಲ್ಲ ನಿನ್ನ ಬುದ್ಧಿ. ನೀನು ಯಾರನ್ನೂ ಸಾಯಿಸದೇ ಇರಬಹುದು, ಯಾವ ಕೋಳಿಯನ್ನು ತಿನ್ನದೇ ಇರಬಹುದು, ಮೇಕೆಯನ್ನು ತಿನ್ನದೇ ಇರಬಹುದು, ಆದರೆ ನಿನ್ನ ಶರೀರವನ್ನು ತ್ಯಾಜ್ಯ ಮಾಡುತ್ತಿದ್ದೀಯ ನೀನು. ಅದು ಪಾಪ ಅಲ್ಲವೇ? ಎಷ್ಟು ತರಹ ಪಾಪವಿದೆ ನೋಡಿ. ಆದ್ದರಿಂದ ಯೇಸುಪ್ರಭು ನಾವೆಲ್ಲರೂ ಪಾಪಿಗಳೇ ಎಂದಿದ್ದಾರೆ, ಕ್ವಶನೇ ಇಲ್ಲ ಎಂದಿದ್ದಾರೆ ಅವರು. ಆ ನಾನೇನು ಪಾಪ ಮಾಡಿದೆರಿ ಅಂತಾರೆ. ನೀನು ಸಂಗೀತ ಕಲಿತಿಲ್ಲವೆಂದರೆ ಪಾಪ, ನೀನು ಧ್ಯಾನ ಮಾಡಿಲ್ಲವೆಂದರೆ ಪಾಪ, ನೀನು ಸ್ವಿಮ್ಮಿಂಗ್ ಕಲಿತುಕೊಳ್ಳದೇ ಇರುವುದೇ ಪಾಪ, ಕ್ರಿಕೆಟ್ ಆಡದೇ ಇರುವುದೇ ಪಾಪ, ಚೆಸ್ ಆಡದೇ ಇರುವುದೇ ಪಾಪ. ಚೆಸ್ ಇದೆ, ನೀನೇಕೆ ಆಡುತ್ತಿಲ್ಲ? ನೀನೇಕೆ ಸಕಲ ಕಲಾ ವಲ್ಲಭ ಆಗಲಿಲ್ಲ, ಸಕಲ ಕಲಾ ವಿದ್ಯಾ ಪಾರಂಗತನಾಗಲಿಲ್ಲ? ಎರಡು ಸಮಾಸಗಳು ಇವೆ ನೋಡಿ, ಸಕಲ ಕಲಾ ಕೋವಿದನು, ಸಕಲ ವಿದ್ಯಾ ಪಾರಂಗತನು. ಅದಕ್ಕಾಗಿಯೇ ಇದೆ ಈ ಶರೀರ. ನಾನೇನು ತಪ್ಪು ಮಾಡಿಲ್ಲ, ಯಾರನ್ನೂ ಸಾಯಿಸಿಲ್ಲ ಅಂದರೆ ನಿನ್ನ ಶಕ್ತಿಯನ್ನೇ ನೀನು ಸಾಯಿಸಿಕೊಂಡಿದ್ದೀಯ, ನಿನ್ನ ಸಿದ್ಧಿಗಳನ್ನು ನೀನು ಸಾಯಿಸಿಕೊಂಡಿದ್ದೀಯ, ನಿನ್ನ ಜೀವನವನ್ನು ಬೂದಿಯಲ್ಲಿ ಹಾಕಿದ ಪನ್ನೀರು ಮಾಡಿದ್ದೀಯ, ನಿರುಪಯೋಗ ಮಾಡಿಕೊಂಡಿದ್ದೀಯ, ನಿನ್ನ ಶರೀರದ ವಿಶಿಷ್ಟತೆಯನ್ನು ನೀನು ತಿಳಿದುಕೊಂಡಿಲ್ಲ. ಈ ಶರೀರ ಎಷ್ಟಾದರೂ ಕೊಡುತ್ತಲ್ವಾ? ಎಷ್ಟಾದರೂ ತೆಗೆದುಕೊಂಡಿದ್ದೀಯಾ ಆ ಶರೀರದಿಂದ? ಇಲ್ಲ. ಅದೆಲ್ಲ ಕಲಿಯುವವರೆಗೂ ನೀನು ಮತ್ತೆ ಹುಟ್ಟಲೇಬೇಕು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.